ಈ ನಾಡಿನ ಅಷ್ಟ ಶಕ್ತಿಪೀಠಗಳಲ್ಲಿ ಚಾಮುಂಡಿ ತಾಯಿ ನೆಲೆಸಿರುವ ಅರಮನೆ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟ ಕೂಡ ಒಂದು. ಇಂತಹ ಅದ್ಭುತ ತಾಣಕ್ಕೆ ಬಂದರೆ, ತಾಯಿ ದುರ್ಗೆಯನ್ನೊಮ್ಮೆ ನೆನೆದು ಹೃನ್ಮನಗಳಲ್ಲಿ ಆರಾಧಿಸಿದರೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ಹೋಗುತ್ತವೆ ಎಂಬುದು ಈ ನಾಡಿನ ಕೋಟ್ಯಾಂತರ ಭಕ್ತರ ಭಾವ. ಆದರೆ ನಾವೀಗ ತೋರಿಸುವ ದೃಶ್ಯಗಳನ್ನು ನೋಡಿದರೆ, ಜೊತೆಗೆ ನಾವು ಹೇಳುವ ವಿಷಯವನ್ನೊಮ್ಮೆ ಕೇಳಿಬಿಟ್ಟರೆ ನೀವೇ ಬೆಚ್ಚಿ ಬೀಳ್ತೀರಾ. ಅಲ್ಲದೆ ಇದಕ್ಕೆ ಹೊಣೆಯಾದವರಿಗೆ ಹಿಡಿ ಶಾಪ ಕೂಡ ಹಾಕ್ತೀರಾ. ಅಷ್ಟಕ್ಕೂ ಏನು ಆ ವಿಷಯ ಅಂತೀರಾ? ಒಮ್ಮೆ ಈ ವರದಿ ನೋಡಿಬಿಡಿ. ನಾಡ ಅಧಿದೇವತೆ ವಿಗ್ರಹಕ್ಕೆ ಏನಿದು ಅಪಮಾನ? ಪ್ಲಾಸ್ಟಿಕ್ ಮಗ್ಗಿನಲ್ಲಿ ನೀರೆರೆಚುತ್ತಿರುವುದು ಸರಿನಾ? ಬ್ರಷ್ ಅಲ್ಲಿ ಮೂರ್ತಿ ಉಜ್ಜುತ್ತಾರಾ? ಅರೆ, ಈ ದೃಶ್ಯಗಳನ್ನ ನೋಡಿದ್ರಲ್ಲ, ಸದ್ಯ ಇವಾಗ ನಿಮ್ಮ ಮನದಲ್ಲೊಂದು ಪ್ರಶ್ನೆ ಮೂಡುತ್ತಿರಬೇಕಲ್ಲವೇ? ಹೌದು, ನಮ್ಮ ನಮ್ಮ ಮನೆಗಳಲ್ಲೇ ನಾವು ದೇವರ ಮೂರ್ತಿ ಅಥವಾ ವಿಗ್ರಹವಿರಲಿ, ದೇವರ ಸಾಮಗ್ರಿಗಳನ್ನು ಶುಚಿಗೊಳಿಸಬೇಕಾದರೆ ಹುಣಸೆಹಣ್ಣು, ಗಂಧ, ಎಳನೀರಿನಿಂದ ಶುಚಿಗೊಳಿಸುತ್ತೇವೆ. ಅದಕ್ಕಾಗಿ ಪ್ರತ್ಯೇಕ ನೀರನ್ನು ಬಾವಿಯಿಂದಲೋ ಅಥವಾ ಪೂಜೆ ಮಾಡಿ ಕಾಲುವೆಯಿಂದಲೋ ತರುತ್ತೇವೆ. ಅಷ್ಟೂ ಸಾಲದು ಎಂಬಂತೆ ಅವುಗಳನ್ನು ಶುಚಿಗೊಳಿಸಲೆಂದೇ ಪಾವಿತ್ರ್ಯತೆ ಕಾಪಾಡುತ್ತೇವೆ, ಮಡಿವಂತಿಕೆ ಮಡುತ್ತೇವೆ. ಆದರೆ ಈ ದೃಶ್ಯಗಳನ್ನು ಮತ್ತೊಮ್ಮೆ ನೋಡಿಬಿಡಿ. ಹೀಗೆ ನಾಡ ಅಧಿದೇವತೆ ದಸರೆಯ ದಿನ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿ ಸಾಗುವ ಕೋಟ್ಯಾಂತರ ಭಕ್ತರ ಅಭಿಮಾನಿಗಳಿಗೆ ದರ್ಶನ ನೀಡುವ, ಸಕಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ದೇವಿಯ ಸ್ಥಿತಿಯನ್ನ ನಿನ್ನೆ ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ತೆಗೆದುಕೊಂಡು ಹೋದ ತಾಯಿ ವಿಗ್ರಹದ ಸ್ಥಿತಿ ಇದು. ಈ ತಾಯಿ ವಿಗ್ರಹಕ್ಕೆ ಪಕ್ಕದಲ್ಲೇ ಇರುವ ದೇವಿಕೆರೆಯಿಂದ ನೀರು ತಂದು ಶುಚಿಗೊಳಿಸುವಷ್ಟು ಸಮಯ ಈ ಅರ್ಚಕರಿಗಿರಲಿಲ್ಲವೇನೋ. ಬೇಡ, ಬೆಟ್ಟದಲ್ಲೇ ಇರುವ ಬಾವಿಯಿಂದಲಾದರೂ ನೀರು ತರಬಹುದಿತ್ತಲ್ಲವೇ? ಅದೂ ಇರಲಿ, ಕೋಟ್ಯಾಂತರ ಭಕ್ತರ ನಾಡ ಅಧಿದೇವತೆ ವಿಗ್ರಹವನ್ನು ಶುಚಿಗೊಳಿಸುವುದು ಈ ಪರಿಯೇ. ಬಟ್ಟೆ ತೊಳೆಯುವ ಅಥವಾ ಮನೆಯ ನೆಲ ಉಜ್ಜುವ ಬ್ರಷ್ನಿಂದ ದೇವರನ್ನು ಉಜ್ಜುತ್ತಾರೆಯೇ? ಕೊನೆ ಪಕ್ಷ ತಾಮ್ರ ಅಥವಾ ಹಿತ್ತಾಳೆಯ ಚೆಂಬು, ಬಿಂದಿಗೆಯನ್ನಾದರೂ ನೀರನ್ನು ಹಾಕಲು ಬಳಸಬಹುದಿತ್ತಲ್ಲವೇ ಎಂಬುದು ನಮ್ಮ ಜೊತೆಗೆ ಲಕ್ಷಾಂತರ ಭಕ್ತರ ಪ್ರಶ್ನೆ. ಇದು ಒತ್ತಟ್ಟಿಗಿರಲಿ, ಈ ತಾಯಿ ಮೂರ್ತಿ ಕಂಡು ಅಪಾರ ಭಕ್ತರು ಪೂಜೆ ಸಲ್ಲಿಸಿ ಕೈಮುಗಿದು ತಮ್ಮ ಇಷ್ಟಾರ್ಥಗಳನ್ನು ಬೇಡುವ ಮಂದಿಯನ್ನು ಎಲ್ಲಿ ಇರಿಸಲಾಗಿದೆ? ಆ ತಾಯಿಗೆ ಅದೆಷ್ಟು ಗೌರವಾಧಾರಗಳು ಸಿಗುತ್ತವೆ ಎಂದರೆ ಕನಿಷ್ಠವೂ ಇಲ್ಲ ಎಂಬುದು ಬೇಸರದ ಸಂಗತಿ. ಅರಮನೆಯಲ್ಲೊಂದು ಉತ್ಸವ ಮೂರ್ತಿ, ಚಾಮುಂಡಿ ಬೆಟ್ಟದಲ್ಲಿ ಮೂಲ ಹಾಗೂ ಉತ್ಸವ ಮೂರ್ತಿಗಳಿಗೆ ಅದರ ಜೊತೆ ನಿರ್ಮಾಣವಾಗಿರುವುದೇ ಮತ್ತೊಂದು ಮೂರ್ತಿ. 1974 ಬಳಿಕ ಅಂಬಾರಿಯಲ್ಲಿ ರಾಜರ ಬದಲು ಚಾಮುಂಡಿ ತಾಯಿ ಕೂರಿಸಿ ಮೆರವಣಿಗೆ ಹೊರಡಬೇಕು ಎಂದು ತೀರ್ಮಾನಿಸಿದಾಗ ಈ ಮೂರ್ತಿಯ ತಯಾರಿ ನಡೆದಿದೆ. ಅಂದಿನಿಂದಲೂ ಈ ಮೂರ್ತಿಗೆ ಅರಮನೆಯಲ್ಲಾಗಲಿ ಚಾಮುಂಡಿ ಬೆಟ್ಟದಲ್ಲಾಗಲಿ ಸರಿಯಾದ ನೆಲೆ ಇಲ್ಲದಂತಾಗಿದೆ. ಅಂಬಾರಿ ಮೆರವಣಿಗೆಯ ಕೊನೆಯ ದಿನ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಚಿನ್ನದ ಅಂಬಾರಿಯಲ್ಲಿ ಸಾಗುವ ನಾಡ ಅಧಿದೇವತೆ ಬನ್ನಿ ಮಂಟಪದಿಂದ ವಾಪಸ್ಸು ಬರುವುದು ಲಾರಿಯಲ್ಲಿ ಎಂಬುದೇ ದೊಡ್ಡ ದುರಂತ. ಅಲ್ಲಿಂದ ಬಂದ ಈ ಉತ್ಸವ ಮೂರ್ತಿ ಅರಮನೆಯ ಗೊಂಬೆ ತೊಟ್ಟಿಯಲ್ಲಿರುತ್ತದೆ. ಬಳಿಕ ವರ್ಷದ ಬಳಿಕವೇ ಅದಕ್ಕೊಂದು ಗೌರವ ಪೂಜೆ ಬರೋದು. ಒಟ್ಟಾರೆ ನಾಡ ಅಧಿದೇವತೆಯನ್ನ ಆರಾಧಿಸುವ ಕೋಟ್ಯಾಂತರ ಭಕ್ತರ ಭಾವನೆಗೆ ಕೊಳ್ಳಿಯಿಟ್ಟ ಇಂತಹವರಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸುತ್ತಿದ್ದೇವೆ. ಅಲ್ಲದೆ ಈ ರೀತಿ ಬೇಜವಾಬ್ದಾರಿ ತೋರಿ ಭಕ್ತರ ಮನಸ್ಸಿಗೆ ಘಾಸಿ ಉಂಟು ಮಾಡಿದವರನ್ನ ತಾಯಿ ಚಾಮುಂಡಿಯೇ ಶಿಕ್ಷಿಸಲಿ ಎಂದು ಬೇಡುತ್ತಿದ್ದೇವೆ. ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ರವಿ ಪಾಂಡೋಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.